ಶ್ರೀಮತಿ ಅನುಸಯ ಸತ್ತುಗೊರೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಗಳದ್ಗ ಗ್ರಾಮದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶ್ರೀಮತಿ ಅನುಸಯ ಸತ್ತುಗೊರೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಕ್ಷೇಮಾಭಿವೃದ್ಧಿ ಸಂಸ್ಥೆ ಗಳದ್ಗ ಇವರ ಆಶ್ರಯದಲ್ಲಿ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಗಳದ್ಗ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಶಿಬಿರಕ್ಕೆ ಸಸಿಗೆ ನೀರು ಹಾಕುವ ಮೂಲಕ ಹಾಗೂ ಫೋಟೋ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಶಿಬಿರವನ್ನು ರಾಜೇಂದ್ರ ಪವಾರ್, ಅಶೋಕ್ ಕುಮಾರ್ ಅಸುದೆ, ಲಕ್ಷ್ಮಣ್ ಶಿಪ್ಪೂರೆ, ಬಸವರಾಜ್ ಪಾಟೀಲ್, ಭರತ್ ನಸ್ಲಾಪುರೆ, ಪ್ರಕಾಶ್ ಗಿಂಡೆ ಉದ್ಘಾಟಿಸಿದರು. ಸುಮಾರು 180ಕ್ಕೂ ಹೆಚ್ಚು ಜನ ಉಚಿತ ತಪಾಸಣೆ ಪಡೆದು ಶಿಬಿರದ ಲಾಭವನ್ನು ಪಡೆದುಕೊಂಡರು. ಈ ಶಿಬಿರಕ್ಕೆ ಮುಖ್ಯ ತಜ್ಞರಾದ ಡಾಕ್ಟರ್ ಬಸವರಾಜ್ ಕರಪಗೋಳ್, ಡಾಕ್ಟರ್ ವೀಣಾ ಕರಪಗೋಳ್, ಡಾಕ್ಟರ್ ಕೌಸ್ತುಂ ಕಾಂಡ್ಕೆ, ಡಾಕ್ಟರ್ ಮಂಜುಳಾ ಹೆಗ್ಗಾಯಿ ಇವರು ಆಗಮಿಸಿದ್ದರು. ವಿಜಯ್ ಸತ್ತುಗೊರೆಯವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಅಣ್ಣಾಸಾಹೇಬ್ ಗೋರೆ, ಉಪಾಧ್ಯಕ್ಷರಾದ ವಾಮನ್ ಐವಾತ್ರಿ ಹಾಗೂ ಕಾರ್ಯದರ್ಶಿಗಳಾದ ವೀರೇಂದ್ರ ಕಾಂಬಳೆ ಉಪಸ್ಥಿತರಿದ್ದರು. ವಿನೋದ್ ಗೋರೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ಅಭಿಜಿತ್ ಗೋರೆ ವಂದಿಸಿದರು. ಹಾಜರಾಗಿರ್ತಕ್ಕಂತಹ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರೇ, ಊರಿನ ಹಿರಿಯರೇ ಮತ್ತು ನನ್ನ ಸ್ನೇಹಿತರೇ, ಈ ನಮ್ಮ ಸಂಸ್ಥೆ ದಿನಾಂಕ 16/9/2019 ಸ್ಥಾಪನೆಯಾಯಿತು. ಅದೇ ರೀತಿಯಾಗಿ ಸಂಸ್ಥೆಯ ಉದ್ಘಾಟನೆಯನ್ನು ದಿನಾಂಕ 2/10/2019 ನಿಪ್ಪಾಣಿಯಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದೆವು. ಈ ಸಂಸ್ಥೆಯ ಉದ್ಘಾಟನೆ ಸಮಾರಂಭವನ್ನು ನಾವು ಗದಗದಲ್ಲಿ ಮಾಡಬೇಕಾಗಿತ್ತು. ಆದರೆ ಕೆಲವು ಕಾರಣಗಳಿಂದ ನಾವು ಈ ಸಂಸ್ಥೆಯ ಉದ್ಘಾಟನೆಯನ್ನು ನಿಪ್ಪಾಣಿಯಲ್ಲಿ ನೆರವೇರಿಸಿದೆವು. ಅದಕ್ಕಾಗಿ ನಮಗೂ ಕೂಡ ನೋವಿದೆ. ಆ ಉದ್ಘಾಟನೆ ಸಮಾರಂಭದಲ್ಲಿ ಶ್ರೀ ಅಶೋಕ್ ಕುಮಾರ್ ಅಸುದೆ ಸರ್ ಮತ್ತು ಶ್ರೀ ಲಕ್ಷ್ಮಣ್ ಶಿಪ್ಪೂರೆ ಸರ್ ಇವರು ಮಾತನಾಡುತ್ತಾ ಒಂದು ಸಲಹೆ ಸೂಚನೆಯನ್ನು ನಮಗೆ ಕೊಟ್ಟಿದ್ದರು. ಈ ಉದ್ಘಾಟನೆಯನ್ನು ನೀವು ನಿಪ್ಪಾಣಿಯಲ್ಲಿ ಮಾಡೋದಕ್ಕಿಂತ ಗದಗದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದಾಗ್ತಿತ್ತು ಅಂತ ಅವರು ನಮಗೆ ಸಲಹೆ ಸೂಚನೆಯನ್ನು ಕೊಟ್ಟಿದ್ರು. ಆಗಲಿ, ಉದ್ಘಾಟನೆ ನೀವು ನಿಪ್ಪಾಣಿಯಲ್ಲಿ ಮಾಡಿದರೆ ತೊಂದರೆ ಇಲ್ಲ. ಆದರೆ ಈ ನಿಮ್ಮ ಸಂಸ್ಥೆಯ ಮೊದಲ ಕಾರ್ಯವನ್ನು ನಮ್ಮೂರಿನಲ್ಲಿಯೇ ಗದಗದಲ್ಲಿಯೇ ಮಾಡಬೇಕಂತ ಅವರು ನಮಗೆ ತಮ್ಮ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನವನ್ನು ನೀಡಿದರು. ಆ ಇಬ್ಬರ ಗಣ್ಯರ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನವನ್ನು ನಾವು ಆದೇಶದಂದು ಪಾಲಿಸಿ ಅವರಿಗೆ ಅದೇ ದಿವಸ ನಾವು ಮಾತನ್ನು ಕಟ್ಟಿದ್ದೀವಿ. ಇಲ್ಲ ಸರ್, ಏನೂ ಆಗಲಿ, ನಾವು ಮೊದಲ ಕಾರ್ಯಕ್ರಮವನ್ನು ನಮ್ಮ ಹುಟ್ಟೂರು ಗದಗದಲ್ಲೇ ಮಾಡುತ್ತಿರುವಂತಹ ವಾಗ್ದಾನವನ್ನು ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ನಾವು ನಮ್ಮೂರಿನಲ್ಲಿಯೇ ವೈದ್ಯಕೀಯ ಶಿಬಿರವನ್ನು ಮಾಡ್ತಾ ಇದ್ದೀವಿ. ಅದು ಅಲ್ಲದೆ ನಮ್ಮ ತಾಯಿಯವರು ಬೆಳೆದು ಬಾಳಿದವರು, ಇದೇ ಊರಲ್ಲಿ ಇನ್ನೂ ಹಲವು ಹಿರಿಯರು ಅವರ ಜೊತೆಗೆ ಬಾಳಿದವರು ಇನ್ನೂ ಇದ್ದಾರೆ. ಈ ಒಂದು ಕಾರಣಕ್ಕಾಗಿ ಮತ್ತು ಆ ತಾಯಿಗೆ ಅದಕ್ಕೆ ಶಾಂತಿ ಸಿಗಲಿ ಅನ್ನುವ ಒಂದು ಉದ್ದೇಶಕ್ಕಾಗಿ ನಾವು ಈ ಕಾರ್ಯಕ್ರಮವನ್ನು ಗದಗದಲ್ಲಿ ಇಟ್ಟುಕೊಂಡಿದ್ದೇವೆ. ಕೊನೆಯದಾಗಿ ನಾನು ವೇದಿಕೆಯಲ್ಲಿ ಆಚರಿಸಲಾಗಿರತಕ್ಕಂಥ ಎಲ್ಲ ಗಣ್ಯರಿಗೆ ವಾಗ್ದಾನ ಮಾಡುವುದೇನೆಂದರೆ, ನಾವು ಮುಂದಿನ ದಿನಗಳಲ್ಲಿ ಕೈಗೊಳ್ಳುವ ಕಾರ್ಯಕ್ರಮಗಳಲ್ಲಿ ಸಿಂಹಪಾಲು ನಮ್ಮ ಊರಿನ ಎಲ್ಲ ಜಾತಿಯ ಎಲ್ಲ ಧರ್ಮಗಳ ಬಡ ಜನರ ಏಳಿಗೆಗಾಗಿ ಮೀಸಲು